ಸಿನಿಮಾ ನೋಡಿದ ಅಭಿಮಾನಿಗಳು ಕಾಂತಾರ ಟೂ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರು. ಹಾಗೆ ಕಾಂತಾರ ಟೂ ಮಾಡಬೇಕು ಅಂತಲೂ ಒತ್ತಾಯಿಸ್ತಾ ಇದ್ರು. ಅದರ ಜೊತೆಗೆ ರಿಷಬ್ ಶೆಟ್ಟಿ ಕಾಂತಾರ ಟೂ ಮಾಡೋ ಬಗ್ಗೆ ದೈವದ ಬಳಿ ಪ್ರಶ್ನೆ ಕೇಳಿ ಕಾಂತಾರ ಟೂ ಬರೋ ಬಗ್ಗೆ ಸುಳಿವು ಕೊಟ್ಟಿದ್ರು. ಆದ್ರೀಗ ರಿಷಬ್, ನೀವು ನೋಡಿದ್ದೇ ಕಾಂತಾರ ಟೂ, ಇನ್ನು ಮುಂದೆ ಬರೋದೇ ಕಾಂತಾರ ಒನ್ ಅಂತಿದ್ದಾರೆ. ಹೌದು, ಕಾಂತಾರ ಸಿನಿಮಾ ಬಗ್ಗೆ ಇಡೀ ದೇಶಕ್ಕೆ ಹೆಮ್ಮೆ ಇದೆ. ಕಾಂತಾರ ಕನ್ನಡ ಮಾತ್ರವಲ್ಲ, ಬೇರೆ ಭಾಷೆಯಲ್ಲೂ ಮೂಡಿ ಮಾಡಿತ್ತು. ಇನ್ನು ಕಾಂತಾರ ಸಿನಿಮಾ 100 ದಿನ ಪೂರೈಸಿದ ಹಿನ್ನೆಲೆ ಸಂತೋಷ ಕೂಟ ಏರ್ಪಡಿಸಿದ್ದ ಚಿತ್ರತಂಡ ಸಿನಿಮಾಗೆ ಬೆಂಬಲ ನೀಡಿದ ಎಲ್ಲರಿಗೂ ಧನ್ಯವಾದ ತಿಳಿಸಿತು. ಇದೇ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಿಷಬ್ ಶೆಟ್ಟಿ, ಕಾಂತಾರ ಟೂ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕೇಳ್ತಿದ್ದಾರೆ, ಸಿನಿಮಾ ನೋಡಲು ಕಾಯ್ತಾ ಇದ್ದಾರೆ. ಆದ್ರೆ ನೀವು ನೋಡಿದ್ದೇ ಕಾಂತಾರ ಟೂ, ಮುಂದೆ ಬರುವುದು ಕಾಂತಾರ ಪಾರ್ಟ್ 1 ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಕಾಂತಾರ 1 ಸಿನಿಮಾ ಕೆಲಸ ಶುರು ಮಾಡ್ತೇವೆ ಅನ್ನೋದರ ಮೂಲಕ ಶಾಕ್ ಕೊಟ್ಟಿದ್ದಾರೆ. ಕನ್ನಡದ ಬ್ಲಾಕ್ ಬಸ್ಟರ್ ಸಿನಿಮಾ ಕಾಂತಾರ ಹಲವು ದಾಖಲೆಗಳನ್ನ ಬ್ರೇಕ್ ಮಾಡಿದೆ. ರಿಷಬ್ ಶೆಟ್ಟಿ ನಿರ್ದೇಶನ, ಸಿನಿಮಾ ಮೇಕಿಂಗ್, ನಟನೆ ಬಗ್ಗೆ ವಿವಿಧ ಸಿನಿಮಾ ರಂಗದ ಗಣ್ಯರು ಕೂಡ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಇಷ್ಟು ದಿನ ಕಾಂತಾರ ಟೂಗಾಗಿ ಕಾಯ್ತಿದ್ದ ಜನ ಈಗ ಕಾಂತಾರ 1ಗಾಗಿ ಕಾಯುವಂತಾಗಿದೆ. ಕಾಂತಾರ ಪ್ರೀಕ್ವೆಲ್ಗಾಗಿ ಕೆಲಸ ಶುರು ಮಾಡುವುದಾಗಿ ಹೇಳಿರುವ ರಿಷಬ್ ವಿಭಿನ್ನವಾಗಿ ಕತೆ ಹೆಣೆಯುತ್ತಿದ್ದಾರಂತೆ. ಕಾಂತಾರ ಸಿನಿಮಾದಲ್ಲಿ ಕಾಂತಾರ ಶಿವನ ಪಾತ್ರ ಅಂತ್ಯವಾಗಿರೋದ್ರಿಂದ ಅದರ ಮುಂದುವರೆದ ಕಥೆಯನ್ನ ಮಾಡುವುದು ಸ್ವಲ್ಪ ಕಷ್ಟವಾಗುತ್ತೆ. ಹಾಗಾಗಿ ಕಾಂತಾರ ಪ್ರೀಕ್ವೆಲ್ಗೆ ರಿಷಬ್ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಕಾಂತಾರ ಶಿವನ ತಂದೆಯ ಪಾತ್ರವನ್ನ ಇನ್ನೂ ಕೂಡ ಎಕ್ಸ್ಪ್ಲೋರ್ ಮಾಡಿಲ್ಲ. ಸೊ ಹಾಗಾಗಿ ಕಾಂತಾರ ಶಿವನ ತಂದೆಯ ಪಾತ್ರವನ್ನ ಕಾಂತಾರ ಪ್ರೀಕ್ವೆಲ್ನಲ್ಲಿ ಎಕ್ಸ್ಪ್ಲೋರ್ ಮಾಡೋದಾಗಿ ರಿಷಬ್ ಹೇಳ್ತಿದ್ದಾರೆ. ಮತ್ತು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ವಿಭಿನ್ನವಾದಂತಹ ಒಂದು ಕಥೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಮತ್ತು ದೈವದ ಬಗ್ಗೆ, ಕರಾವಳಿ ಭಾಗದಲ್ಲಿರುವಂತಹ ದೈವಗಳು ಹಾಗೆ ಕರಾವಳಿ ಭಾಗದ ಜನರ ನಂಬಿಕೆಗಳ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ಈ ಪ್ರೀಕ್ವೆಲ್ನಲ್ಲಿ ಹೇಳುವಂಥ ಒಂದು ಪ್ರಯತ್ನ ಕೂಡ ಚಿತ್ರತಂಡದ ಕಡೆಯಿಂದ ಆಗಲಿದೆ. ವಿಶ್ವಮಟ್ಟದಲ್ಲಿ ಕಾಂತಾರ ಪಾರ್ಟ್ 2 ಸಿನಿಮಾವನ್ನು ಎದುರು ನೋಡ್ತಿರುವುದರಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಕಥೆಯನ್ನು ಹೆಣೆಯಲಾಗ್ತಾ ಇದೆ. ಅಷ್ಟು ಮಾತ್ರವಲ್ಲ, ರಿಲೀಸ್ ಪ್ಲ್ಯಾನ್ ಕೂಡ ಬಹಳಷ್ಟು ದೊಡ್ಡದಾಗಿರುತ್ತೆ ಅಂತ ಹೇಳಲಾಗ್ತಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಕರ್ನಾಟಕ ತಕ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ, ಕರ್ನಾಟಕ ತಕ್.